ಎಂಬಿಎ ಫಸ್ಟ್ ಸೆಮಿಸ್ಟರ್ ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿಗೆ ಒಂದು 2019 ಅಲ್ಲಿ ಒಂದು 5 ಮಾರ್ಕ್ಸ್ ಕ್ವೆಶ್ಚನ್ ಕೊಟ್ಟಿದ್ದಾರೆ. ಸುಮಾರು ಟ್ರಾನ್ಸಾಕ್ಷನ್ಸ್ ಇದೆ, ಅದಕ್ಕೆ ಜರ್ನಲ್ ಎಂಟ್ರೀಸ್ ಮಾಡಿ ಅಂತ ಕೇಳಿದ್ದಾರೆ. ಓಕೆನಾ? ನೋಡಿ, ಜರ್ನಲ್ ಎಂಟ್ರೀಸ್ ಮಾಡಬೇಕಾದ್ರೆ ಅದು ಆರ್ಟ್ಸ್ ಸ್ಟೂಡೆಂಟ್ ಆಗಲಿ, ಕಾಮರ್ಸ್ ಸ್ಟೂಡೆಂಟ್ ಆಗಲಿ, ಸೈನ್ಸ್ ಸ್ಟೂಡೆಂಟ್ ಆಗಲಿ, ನಾನು ಹೇಳ್ಕೊಡೋ ಮೆಥಡ್ ಇಷ್ಟೇ. ಸಿಂಪಲ್ ಕಾನ್ಸೆಪ್ಟ್ ಅಲ್ಲಿ ಹೇಳ್ಕೊಡ್ತೀನಿ, ಕಲ್ತ್ಕೊಂಬಿಡಿ. ಓಕೆನಾ? ಓಕೆ. ನೋಡಿ, ಯಾವಾಗ್ಲೂ ಅಷ್ಟೇ, ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕಾದ್ರೆ ಏನಮ್ಮ, ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕಾದ್ರೆ ನೀವೇ ಬಿಸ್ನೆಸ್. ಬಿಸ್ನೆಸ್ ಯಾರು? ಯು ಆರ್ ದ ಬಿಸ್ನೆಸ್. ಇಲ್ಲಿ ಕೇಳಿದ್ರೆ ನೋಡಿ, ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಆಫ್ ರಾಮ್ ಅಂಡ್ ಸನ್ಸ್ ಫಾರ್ ದ ಇಯರ್ 2016 ಅಂತ ಹೇಳಿದ್ದಾರೆ. ಈಗ ರಾಮ್ ಅಂಡ್ ಸನ್ಸ್ ಅಂದ್ರೆ ಯಾರು ಬಿಸ್ನೆಸ್? ಅದು ನಿಮ್ಮದು, ನೀವೇ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮಗೆ ಏನ್ ಬಂದಿದೆ, ಏನ್ ಓದು? ಕ್ವಶನ್ ನಂಬರ್ 3, 2019 ಅಲ್ಲಿ. ಒಂದ್ ನಿಮಿಷ ದಯವಿಟ್ಟು ನೀವು ಹುಡ್ಕೊಂಡ್ರೆ ಹುಡುಕಿ, ಇಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ. ನಿಮ್ಗೆ ಹುಡುಕಕ್ಕೆ ಕ್ವಶನ್ ಪೇಪರ್ ಹುಡ್ಕಕ್ ಬರಲ್ಲ ಹೆಂಗೆ? ಇಲ್ಲಿದೆ 2019 ಕ್ವಶನ್ ಪೇಪರ್, 70 ಮಾರ್ಕ್ಸ್. ಕ್ವಶನ್ ಪೇಪರ್ ಕೋಡ್ ಬಂದು 560. ನೀವು ಕ್ವಶನ್ ಪೇಪರ್ ಬೇರೆ ನೋಡ್ಬಿಟ್ಟು ಮಾಡಿದ್ರೆ ನೋಡ್ಕೊಳ್ಳಿ. ಈಗ ಫಸ್ಟ್ ಅದೇನ್ ಬೇಕಾಗಿಲ್ಲ, ಪ್ರಾಬ್ಲಮ್ ಬೇಕಾಗಿಲ್ಲ, ಕೇಳಿಸ್ಕೊಳ್ಳಿ. ರಾಮ್ ಅಂಡ್ ಸನ್ಸ್ ಯಾರು? ನೀವೇ ರಾಮ್ ಅಂಡ್ ಸನ್ಸ್. ಓಕೆನಾ? ಯು ಆರ್ ರಾಮ್ ಅಂಡ್ ಸನ್ಸ್. ನಿಮ್ಗೆ ಏನ್ ಬರ್ತಾ ಇದೆ, ಓಕೆನಾ, ಯಾರು ನಿಮಗ್ ಕೊಡ್ತಾ ಇದ್ರೆ, ನೀವ್ ಯಾರು ಕೊಡ್ತಾ ಇದ್ದೀರಾ, ನಿಮ್ಮಿಂದ ನಿಮ್ಗೆ ಏನ್ ಬರ್ತಾ ಇದೆ, ನಿಮ್ಗೆ ಏನ್ ಹೋಗ್ತಾ ಇದೆ, ಅಷ್ಟನ್ನ ಜ್ಞಾಪಕ ಇಟ್ಕೊಂಡ್ರೆ ಜರ್ನಲ್ ಎಂಟ್ರೀಸ್ ನ ಕಣ್ಮುಚ್ಕೊಂಡು ಮಾಡ್ಬೋದು. ಓಕೆನಾ? ಈಗ ಮೊದಲನೆಯದು ಟ್ರಾನ್ಸಾಕ್ಷನ್ ಓದ್ತೀನಿ. ಅಲ್ಲಿ ಫಸ್ಟ್ ಜೂನ್ 2016 ಅಂತ ಇದೆ ನೋಡಿ. ಫಸ್ಟ್ ಜೂನ್ 2016 ಅಂತ ಹೇಳ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದೇನೆ? ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ 1 lakh ಅಂಡ್ ಕ್ಯಾಶ್ ಡೆಪಾಸಿಟ್ ಇನ್ ಟು ಬ್ಯಾಂಕ್ ಅಂತ ಹೇಳ್ತಾ ಇದ್ದಾನೆ. ನೋಡಿ, 1 lakh ರುಪೀಸ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ. ಕೇಳಿಸ್ಕೊತಾ ಇದ್ರ? 1 lakh ರುಪೀಸ್ ಅಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾನೆ. ಆ 1 lakh ರುಪೀಸ್ ಅಲ್ಲಿ ಓಕೆನಾ, 60,000 ರುಪೀಸ್ ಅನ್ನ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಓಕೆನಾ? ಈಗ ನೀವೇ ಹೇಳಿ, ನೀವು ಬಿಸ್ನೆಸ್, ನಿಮಗೆ ಯಾರೋ ಒಬ್ರು ಬಂದು ಅಥವಾ ನೀವೇ ನಿಮಗೆ ಕ್ಯಾಪಿಟಲ್ ಕ್ಯಾಶ್ ಅನ್ನ ಕ್ಯಾಪಿಟಲ್ ಮುಖಾಂತರ ಆಗ್ತಾ ಇದೀವಿ ಅಂತ ಹೇಳಿದ್ರೆ ಬಿಸ್ನೆಸ್ ಗೆ ಕ್ಯಾಶ್ ಬರುತ್ತಾ ಹೋಗುತ್ತಾ? ಬರುತ್ತೆ. ಓಕೆನಾ? ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಓಕೆನಾ ಟು ಕ್ಯಾಪಿಟಲ್ ಅಕೌಂಟ್. ಎಷ್ಟು ಬರ್ತಾ ಇದೆ? 1 lakh ರುಪೀಸ್ ಅಷ್ಟು ಏನ್ ಬರ್ತಾ ಇದೆ? ಕ್ಯಾಪಿಟಲ್ ಬರ್ತಾ ಇದೆ. ಕರೆಕ್ಟಾ? ಈ 1 lakh ರೂಪಾಯಿ ಕ್ಯಾಪಿಟಲ್ ಅಲ್ಲಿ ಓಕೆನಾ, 60,000 ರೂಪಾಯಿ ಏನ್ ಮಾಡ್ತಾ ಇದ್ರ? ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ರ. ದುಡ್ಡು ಬರುತ್ತಾ ಹೋಗುತ್ತೆ ಡೆಪಾಸಿಟ್ ಮಾಡಿದ್ರೆ? ದುಡ್ಡು ಹೋಗುತ್ತೆ. ನಿಮ್ಮಿಂದ ನಿಮಗೆ ದುಡ್ಡು ಬರುತ್ತಾ ಇಲ್ವಾ ಅದೇ ಹೇಳಬೇಕು. ದುಡ್ಡು ಬರುತ್ತಾ ಹೋಗುತ್ತಾ? ಹೋಗುತ್ತೆ. ಯಾರಿಗೆ ಹೋಗುತ್ತೆ ಹಾಗಾದ್ರೆ? ಬ್ಯಾಂಕ್ ಹೋಗುತ್ತೆ. ಯಾರಿಗೆ ಹೋಗುತ್ತೆ? ಅವ್ರನ್ನ ನೀವು ಡೆಬಿಟ್ ಮಾಡಿ ಏನಂತ, ಅದೇ ಡೇಟ್ ಅಲ್ಲೇ ಓಕೆನಾ, ಬ್ಯಾಂಕ್ ಅಕೌಂಟ್ ಡೆಬಿಟ್ 60,000. ಯಾರು ಹೋಗ್ತಾ ಇದೆ? ಬ್ಯಾಂಕ್ ಹೋಗ್ತಾ ಇದೆ. ಏನ್ ಹೋಗ್ತಾ ಇದೆ? ನಮ್ಮಿಂದ ಕ್ಯಾಶ್ ಹೋಗ್ತಾ ಇದೆ. ನೋಡಿ, ಕ್ಯಾಪಿಟಲ್ ತಂದಿರೋದ್ರಿಂದ 1 lakh ಬರ್ತಾ ಇದೆ, ಡೆಬಿಟ್ ಮಾಡಿದೀವಿ. ಅದರಲ್ಲಿ 60,000 ದುಡ್ಡು ಹೋಗ್ತಾ ಇದೆ, ಕ್ಯಾಶ್ ಅನ್ನ ಕ್ರೆಡಿಟ್ ಮಾಡಿದೀವಿ. ಹೌದಾ? ಯಾರು ರಿಸೀವ್ ಮಾಡ್ತಾ ಇದಾರೆ ನಿಮ್ಮಿಂದ, ಅವ್ರ ಹೆಸರನ್ನ ಡೆಬಿಟ್ ಮಾಡಿದೀವಿ, ಬ್ಯಾಂಕ್ ಡೆಪಾಸಿಟ್ ಮಾಡಿದೀವಿ. ಓಕೆನಾ? ಅಲ್ಲಿಗೆ ಜರ್ನಲ್ ಎಂಟ್ರಿ ಆಗಬೇಕು. ಎರಡನೇದು ನೋಡಿ, ಮೆಷಿನರಿ ಪರ್ಚೇಸ್ ಫ್ರಮ್ ಕಿರಣ್ ಫಾರ್ ಕ್ಯಾಶ್ ಅಂತ ಹೇಳಿದ್ದಾನೆ. ನೋಡಿ, ಕಿರಣ್ ನಿಂದ ಪರ್ಚೇಸ್ ಮಾಡಿದೀವಿ. ಸಾಲಕ್ಕೆ ಪರ್ಚೇಸ್ ಮಾಡಿದೀವ, ಕ್ಯಾಶ್ ಪರ್ಚೇಸ್? ಅಲ್ಲಿ ಕ್ಯಾಶ್ ಪರ್ಚೇಸ್ ಮಾಡಿದ್ರೆ ಕಿರಣ್ ಅವಶ್ಯಕತೆ ಇದೆಯಾ ನಮ್ಗೆ? ಅವ್ರನ್ನ ಜ್ಞಾಪಕ ಇಟ್ಕೊಳ್ಬೇಕಾ ನಾವು? ರೆಕಾರ್ಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆಯಾ ನಮ್ಗೆ? ಇಲ್ಲ. ಪರ್ಚೇಸ್ ಮಾಡಿದ್ರೆ ದುಡ್ಡು ಬರುತ್ತೆ, ಕ್ಯಾಶ್ ದುಡ್ಡು ಗೂಡ್ಸ್ ಬರುತ್ತಾ ಹೋಗುತ್ತಾ? ಬರುತ್ತೆ. ಕ್ಯಾಶ್ ಹೋಗುತ್ತಾ ಬರುತ್ತಾ? ಹೋಗುತ್ತೆ. ಹಾಗಾದ್ರೆ ನಾವು 2nd of January ನಲ್ಲಿ ಓಕೆನಾ ಪರ್ಚೇಸ್ ಅಂತ ಕರಿತೀವಿ. ಏನದು? ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಎಷ್ಟು ಮಾಡ್ತಾ ಇದೀವಿ? 20,000 ರುಪೀಸ್ ಅಷ್ಟು ಕ್ಯಾಶ್ ಅನ್ನ ನಾವು ಕೊಟ್ಟು ಪರ್ಚೇಸ್ ಮಾಡಿದ್ದೀವಿ. ವೆರಿಯೇಷನ್ ಏನಂತ ಬರೀತೀವಿ ಅಂದ್ರೆ ಬೀಯಿಂಗ್ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಹೇಳ್ತೀವಿ. ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಕ್ಲಿಯರಾ? ಕ್ಲಿಯರಾ?
ಓಕೆ ನೆಕ್ಸ್ಟ್ ಎಂಟ್ರಿ ಹೇಳಿ ಥರ್ಡ್ ಜರ್ನಲ್ ಎಂಟ್ರಿ ನೋಡಿ ಥರ್ಡ್ ಜರ್ನಲ್ ಎಂಟ್ರಿ ಫರ್ನಿಚರ್ ಪರ್ಚೇಸ್ ಫ್ರಮ್ ಎ ಆನ್ ಕ್ರೆಡಿಟ್ ಅಂತ ಇದೆ ನೀವು ಫರ್ನಿಚರ್ ನ ಪರ್ಚೇಸ್ ಮಾಡಿದ್ದೀರಾ ಹೌದಾ ಪರ್ಚೇಸ್ ಮಾಡಿದ್ರಿ ಏನ್ ಪರ್ಚೇಸ್ ಮಾಡಿದ್ದೀರಾ ಗೂಡ್ಸ್ ಅಂತ ಬಂದಾಗ ಮಾತ್ರನೇ ಪರ್ಚೇಸಸ್ ಅಂತ ಬರೀತೀವಿ ಯಾವ್ದಾದ್ರು ಫರ್ನಿಚರ್ ಪ್ಲಾಂಟ್ ಮೆಷಿನರಿ ಈ ತರದ ಹೇಳಿದಾಗ ಅದರ ಹೆಸರು ಯಾವ ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ವಿ ಅದನ್ನ ಬರೀಬೇಕಾಗುತ್ತೆ ಫರ್ನಿಚರ್ ನ ಪರ್ಚೇಸ್ ಮಾಡಿದ್ರೆ ಫರ್ನಿಚರ್ ಬರ್ತಾ ಇದೆ ಹೌದಾ ಯಾರಿಂದ ಬರ್ತಾ ಇದೆ ಹೌದಾ ಮಿಸ್ಟರ್ ಎ ಇಂದ ಬರ್ತಾ ಇದೆ ಅದಕ್ಕೆ ನಾವ್ ಯಾರು ಕೊಡ್ತೀವಿ ಅವ್ರನ್ನ ಡೆಬಿಟ್ ಮಾಡಬೇಕು ನಮ್ಗೆ ಯಾರು ಕೊಡ್ತಾರೆ ಅವ್ರನ್ನ ಕ್ರೆಡಿಟ್ ಮಾಡಬೇಕು ಓಕೆನಾ ಡೆಬಿಟ್ ದ ರಿಸೀವರ್ ಕ್ರೆಡಿಟ್ ದ ಗಿವರ್ ಅರ್ಥ ಆಗ್ತಿದ್ಯಾ ಇಲ್ಲಿ ಕೊಡೋನ್ ಯಾವನು ಮಿಸ್ಟರ್ ಎ ಕೊಡ್ತಾವೆ ಕರೆಕ್ಟಾ ಅದಕ್ಕೆ ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಮಿಸ್ಟರ್ ಎ ಅಕೌಂಟ್ ಕರೆಕ್ಟಾ ಎಷ್ಟಿದ್ಯಪ್ಪ ಅಮೌಂಟ್ ಪರ್ಚೇಸ್ ಮಾಡಿರೋದು 10,000 ರುಪೀಸ್ ಇದೆ ಕರೆಕ್ಟಾ ನೋಡಪ್ಪ ಫರ್ನಿಚರ್ ಪರ್ಚೇಸ್ ಮಾಡಿದ್ರೆ ಫರ್ನಿಚರ್ ಬರ್ತಾ ಇದೆ ಯಾರು ಕೊಡ್ಬೇಕು ನಿನ್ ಮತ್ತೆ ದುಡ್ಡು ಏ ಕೊಡ್ಬೇಕು ಅವನೇ ತಾನೇ ಕೊಡ್ತಾ ಇರೋದು ಫರ್ನಿಚರ್ ಸಿ ಮಿಸ್ಟರ್ ಎ ಮಿಸ್ಟರ್ ಬಿ ರಾಮ್ ಕಿಶನ್ ವರುಣ್ ಓಕೆನಾ ವೆಸ್ಲಿ ಇವರೆಲ್ಲ ಪರ್ಸನ್ಸ್ ಕರೆಕ್ಟಾ ಡೆಬಿಟ್ ದ ರಿಸೀವರ್ ಕ್ರೆಡಿಟ್ ದ ಗಿವರ್ ಡೆಬಿಟ್ ದ ರಿಸೀವರ್ ಕ್ರೆಡಿಟ್ ದ ಗಿವರ್ ಇಲ್ಲಿ ಬ್ಯಾಂಕ್ ಡೆಪಾಸಿಟ್ ಮಾಡಿದ್ರೆ ಬ್ಯಾಂಕ್ ರಿಸೀವ್ ಮಾಡ್ತಾ ಇದೆ ಹೌದಾ ಅದಕ್ಕೆ ಡೆಬಿಟ್ ದ ರಿಸೀವರ್ ಇಲ್ಲಿ ಬೆನಿಫಿಟ್ ಯಾರು ಕೊಡ್ತಾ ಇದ್ರೆ ಫರ್ನಿಚರ್ ಯಾರು ಕೊಡ್ತಾ ಇದ್ರೆ ಎ ಕೊಡ್ತಾ ಇದ್ರೆ ಗಿವರ್ ಅಲ್ವಾ ಅವನು ಅದಕ್ಕೆ ಗಿವರ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ ಅರ್ಥ ಆಯ್ತಾ ಡೆಬಿಟ್ ದ ರಿಸೀವರ್ ಕ್ರೆಡಿಟ್ ಓಕೆ ಈಗ ಫರ್ನಿಚರ್ ಪರ್ಚೇಸ್ ಮಾಡೋದು ನರೇಷನ್ ಏನಂತ ಬರೀತೀವಿ ಅಂದ್ರೆ ಬೀಯಿಂಗ್ ಫರ್ನಿಚರ್ ಪರ್ಚೇಸ್ ಬೀಯಿಂಗ್ ಫರ್ನಿಚರ್ ಪರ್ಚೇಸ್ಡ್ ಆನ್ ಅಕೌಂಟ್ ಅಂತ ಬರೆಯೋಣ ಯಾಕೆಂದ್ರೆ ಪರ್ಚೇಸ್ ಮಾಡಿರೋದು ಅಕೌಂಟ್ ಓಪನ್ ಮಾಡಿದ್ದಾನೆ ಕ್ರೆಡಿಟ್ ಅಕೌಂಟ್ ಓಪನ್ ಮಾಡಿದ್ದೀನಿ ನೆಕ್ಸ್ಟ್ ಗೂಡ್ಸ್ ಸೋಲ್ಡ್ ಟು ರೋಹಿತ್ ಅಂತ ಹೆಚ್ಚದನ್ನ ಸೇಲ್ ಮಾಡಿದ್ರೆ ಗೂಡ್ಸ್ ನಿಮಗೆ ಬರುತ್ತಾ ಹೋಗುತ್ತಾ ನೀವು ಸೇಲ್ ಮಾಡ್ತಾ ಇದ್ದೀರಾ ಯಾರು ತಗೊಳ್ತಾ ಇದ್ರೆ ರೋಹಿತ್ ರೋಹಿತ್ ಯಾರು ಪರ್ಸನ್ ಇದ್ದಾನೆ ಹಾಗಾದ್ರೆ ಬೆನಿಫಿಟ್ ಯಾರು ರಿಸೀವ್ ಮಾಡ್ತಾ ಇದ್ರೆ ರೋಹಿತ್ ಹಾಗಾದ್ರೆ ಬೆನಿಫಿಟ್ ದ ಡೆಬಿಟ್ ದ ರಿಸೀವರ್ ಹೌದಾ ಹಾಗಾದ್ರೆ ರೋಹಿತ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್ ಗೂಡ್ಸ್ ಹೋಗ್ತಾ ಇದೆ ಕರೆಕ್ಟಾ ಸೊ ಜೂನ್ 6th ಓಕೆನಾ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದೀವಿ 9,000 ಸೇಲ್ ಮಾಡ್ತಾ ಇದೀವಿ ಇಲ್ಲಿ ನರೇಷನ್ ಬೀಯಿಂಗ್ ಗೂಡ್ಸ್ ಸೋಲ್ಡ್ ಅಂತ ಬರೀತಿ ಸರ್ ನಮಗ್ ದುಡ್ಡು ಬಂದ್ರೆ ಇದು ಡೆಬಿಟ್ ಡೆಬಿಟ್ ನಮ್ಮಿಂದ ದುಡ್ಡು ಹೋದ್ರೆ ಕ್ರೆಡಿಟ್ ಕ್ಲಿಯರಾ ಅಂತ ಕೇಳ್ತಾರೆ ಮಾಡ್ತಾರೆ ಪರವಾಗಿಲ್ಲ ಹೇಳ್ಕೊಡ್ತೀವಿ ಓಕೆನಾ ನೆಕ್ಸ್ಟ್ 6th ಆಯ್ತು 9th ನೋಡಿ ಗೂಡ್ಸ್ ರಿಟರ್ನ್ ಬೈ ರೋಹಿತ್ ನಾವು ರೋಹಿತ್ ಗೆ 9,000 ರೂಪಾಯಿ ಗೂಡ್ಸ್ ನ ಸೇಲ್ ಮಾಡಿದ್ವಿ ಅದರಲ್ಲಿ 2,500 ರೂಪಾಯಿ ಗೂಡ್ಸ್ ಡ್ಯಾಮೇಜ್ ಇದೆ ಅಂತ ರಿಟರ್ನ್ ಮಾಡಿದ್ದಾರೆ ರಿಟರ್ನ್ ಮಾಡಿದ್ರೆ ಗೂಡ್ಸ್ ವಾಪಸ್ ಬರುತ್ತೆ ತಾನೆ ಬರುತ್ತೆ ಯಾರು ಕೊಡ್ತಾ ಇದ್ರೆ ರೋಹಿತ್ ಇಲ್ಲೊಂದು ರೋಹಿತ್ ರಿಸೀವ್ ಮಾಡಿದ್ವಿ ಡೆಬಿಟ್ ಮಾಡಿದ್ವಿ ಈಗ ಅವನಿಂದ ನಮ್ಗೆ ವಾಪಸ್ ಬರ್ತಾ ಇದೆ ಹೌದಾ ಅವಾಗ ರೋಹಿತ್ ನ ಕ್ರೆಡಿಟ್ ಮಾಡಬೇಕು ಆದ್ರೆ ಪರ್ಚೇಸ್ ರಿಟರ್ನ್ ಅಲ್ಲ ನಾವು ಸೇಲ್ ಮಾಡಿದ್ರು ತಾನೆ ರಿಟರ್ನ್ ಬರ್ತಾ ಅದಕ್ಕೆ ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಬಿಟ್ ಈಗ ಅರ್ಥ ಆಯ್ತು ನಿಮ್ಗೆ ಟು ರೋಹಿತ್ ಅಕೌಂಟ್ 2,500 ಕ್ಲಿಯರಾ ಇಲ್ಲಿ ಬೀಯಿಂಗ್ ಗೂಡ್ಸ್ ರಿಟರ್ನ್ ಟು ರಿಟರ್ನ್ ಬೈ ರೋಹಿತ್ ಅಂತ ಕರೀತೀವಿ ಓಕೆನಾ ಇದು 9th ಆಫ್ ಜೂನ್ ಜೂನ್ ಜಾನ್ವರಿ ಯಾವ್ದೋ ಒಂದು ಬರ್ಕೊಳ್ಳಿ ಇಲ್ಲಿ ಜೂನ್ ಅಂತ ತಿದ್ಕೊಳ್ಳಿ ಆಯ್ತಾ ನೆಕ್ಸ್ಟ್ 13th ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಇದೆ ನೋಡಿ ಮುಂಚೆ ಇಲ್ಲಿ ರೋಹಿತ್ ಗೆ ಸಾಲಕ್ಕೆ ಅಂತ ಸೇಲ್ ಮಾಡಿದ್ವಿ ಹೌದಾ ಈಗ ನಾವೇನಕ್ಕೆ ಮಾಡ್ತಾ ಇದೀವಿ ಕ್ಯಾಶ್ ಸೇಲ್ ಮಾಡ್ತೀವಿ ನಮ್ಗೆ ಏನ್ ಹೋಗುತ್ತೆ ಗೂಡ್ಸ್ ಹೋಗುತ್ತೆ ಏನ್ ಬರುತ್ತೆ ಕ್ಯಾಶ್ ಬರುತ್ತೆ ಬರೋದನ್ನ ಫಸ್ಟ್ ಡೆಬಿಟ್ ಮಾಡಿ ಡೆಬಿಟ್ ಟು ಏನ್ ಹೋಗ್ತಾ ಇದೆ ಸೇಲ್ಸ್ ಹೋಗ್ತಾ ಇದೆ ಎಷ್ಟು ಅಮೌಂಟ್ 15,000 ಕ್ಲಿಯರ್ ನರೇಷನ್ ಬೀಯಿಂಗ್ ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ಅಂತ ಬರೀರಿ ನೆಕ್ಸ್ಟ್ 14th ಕರೆಕ್ಟಾ ಇದು 13th ಆಯ್ತು ಇದು 14th ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಇದೆ ಪರ್ಚೇಸ್ ಬಾಟ್ ಅಂದ್ರೆ ಏನು ಪರ್ಚೇಸ್ ಮಾಡಿದ್ವಿ ಗೂಡ್ಸ್ ನ ಏನ್ರಲ್ಲಿ ಪರ್ಚೇಸ್ ಮಾಡಿದೀವಿ ಹಾಗಾದ್ರೆ ಏನ್ ಹೋಗುತ್ತೆ ನಮ್ಮಿಂದ ಕ್ಯಾಶ್ ಇನ್ನೇನ್ ಬರುತ್ತೆ ಗೂಡ್ಸ್ ಬರುತ್ತೆ ಗೂಡ್ಸ್ ಅಂತ ಹೇಳಿದ್ರೆ ಪರ್ಚೇಸ್ ಕರೆಕ್ಟಾ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಇಂದ ಹೋದ್ರೆ ಅದು ಕೆಳಗೆ ಹಾಕೊಳ್ಬೇಕು
ಫಸ್ಟ್ ಏನು ಅಂತ ಇದೆ ಹಾಕೊಂಡ್ಬಿಡು, ಮಿಕ್ಕ ಇದನ್ನ ಪರ್ಚೇಸ್ ಹಾಕಿ, ಯಾವ್ದಾದ್ರು ಒಂದು ಡಿಫೈನ್ ಮಾಡ್ಕೊ, ಮಿಕ್ಕಿದ ಆಟೋಮೆಟಿಕ್ ಡಿಫಾಲ್ಟ್ ಆಗಿ ಗೂಡ್ಸ್ ಪರ್ಚೇಸ್ ಮಾಡಿದ್ಯಪ್ಪ, ಗೂಡ್ಸ್ ಬರುತ್ತೆ ತಾನೆ, ಕ್ಯಾಶ್ ಕೊಡ್ತಾ ಇದೀವಿ, ಕ್ಯಾಶ್ ನಿಂಗೆ ಕೊಟ್ರೆ ಯಾರಿಗಾದ್ರು ದುಡ್ಡು ಹೋಗುತ್ತಾ ಬರುತ್ತಾ? ಹೋಗುದ್ರೆ ಕ್ರೆಡಿಟ್ ಹಾಕು. ಅದಕ್ಕೆ ಡೆಬಿಟ್ ಹಾಕು, ಏನಾದ್ರೂ ಹಾಕು, ನಿಮ್ಗೆ ಯಾವ ಫಸ್ಟ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅದು ಹಾಕೋ, ಮಿಕ್ಕಿದ್ದನ್ನು ಬ್ಯಾಲೆನ್ಸ್ ಫಿಲ್ ಅಪ್ ಮಾಡು, ಡೆಬಿಟ್ ಕ್ರೆಡಿಟ್ ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಯ್ತಾ? ಈಗ ಇಲ್ಲಿ ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ನಿರೇಷನ್ ಬರ್ಕೋಬಹುದು. ನೆಕ್ಸ್ಟ್ ಕ್ಯಾಶ್ ರಿಸೀವ್ ಫ್ರಮ್ ರೋಹಿತ್ ಅಂತ ಇದೆ ನೋಡಿ, ರೋಹಿತ್ ಗೆ 9000 ಸೇಲ್ ಮಾಡಿದ್ವಿ, ಅದರಲ್ಲಿ 2000 ರೂಪಾಯಿ ರಿಟರ್ನ್ ಮಾಡಿದ್ದ, ಇನ್ನೂ ಹೆಚ್ಚು ಕಡಿಮೆ ಒಂದ 5,500-6,500 ಕೊಡಬೇಕು, ಅದರ 4,000 ರೂಪಾಯಿ ದುಡ್ಡು ಇವಾಗ ಕೊಟ್ಟಿದ್ದಾನೆ. ಅವ್ನ್ ದುಡ್ಡು ರಿಸೀವ್ ಮಾಡಿದ್ರೆ, ಇಫ್ ಯು ರಿಸೀವ್ ಕ್ಯಾಶ್ ಫ್ರಮ್ ರೋಹಿತ್, ಕ್ಯಾಶ್ ಬರ್ತಾ ಇದೆ ತಾನೆ, ಯಾರು ಕೊಡ್ತಾ ಇದಾರೆ? ರೋಹಿತ್ ಕೊಡ್ತಾ ಇದ್ದಾರೆ. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ರೋಹಿತ್ 4,000. ಕ್ಲಿಯರ್? ಕ್ಲಿಯರ್. ನೆಕ್ಸ್ಟ್ ನೋಡ್ಕೊಳ್ಳಿ, ಕ್ಯಾಶ್ ಪೇಡ್ ಟು ಕರೀಂ 7,000 ಅಂತ ಹೇಳ್ತಾರೆ. ನೀವು ಕರೀಂ ಗೆ ಕ್ಯಾಶ್ ಕೊಟ್ರೆ ದುಡ್ಡು ಹೋಗುತ್ತಾ ಬರುತ್ತಾ? ಹೋಗುತ್ತೆ. ಯಾರು ಕೊಡ್ತಾ ಇದ್ದೀರಾ? ಹೂ ಇಸ್ ದ ರಿಸೀವರ್ ಆಫ್ ದ ಬೆನಿಫಿಟ್? ಕರೀಂ. ಸೊ ಅದಕ್ಕೆ ಇದು 20th ಆಗಿರ್ತಕ್ಕಂಥದ್ದು. ಕರೀಂ ಅಕೌಂಟ್ ಡೆಬಿಟ್, ಕರೀಂ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ 7,000 ಡೆಬಿಟ್, 7,000 ಕ್ರೆಡಿಟ್, ಕರೆಕ್ಟಾ? ನೆಕ್ಸ್ಟ್ ಇನ್ನೇನಪ್ಪ ಇದೆ? ಕ್ಯಾಶ್ ವಿತ್ಡ್ರಾನ್ ಫ್ರಮ್ ಬ್ಯಾಂಕ್. ನೋಡಿ, ನೀವು ಡೆಪಾಸಿಟ್ ಮಾಡಿದ್ದಕ್ಕೆ ಬ್ಯಾಂಕ್ ರಿಸೀವ್ ಮಾಡ್ತಾ ಇದೆ, ಕ್ಯಾಶ್ ಹೋಗ್ತಾ ಇದೆ ಅಂತ ಹೇಳಿ, ವಿತ್ಡ್ರಾ ಮಾಡಿದ್ರೆ ಅದಕ್ಕೆ ಆಪೋಸಿಟ್ ಏನು, ಕ್ಯಾಶ್ ಬರುತ್ತೆ ಬ್ಯಾಂಕ್ ಕೊಡುತ್ತೆ. ಅರ್ಥ ಆಗ್ತಿದ್ಯಾ? ಸೊ ತುಂಬಾ ಈಸಿ ಇದು, ಕರೆಕ್ಟಾ? ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್, ಕ್ಯಾಶ್ ಬಂದು ಡೆಬಿಟ್ ಸೈಡ್ ಬರ್ತದೆ. ಹೌದು, 18,000. ಓಕೆನಾ? ನೆಕ್ಸ್ಟ್ ಪೇಡ್ ಫಾರ್ ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟ್ ಅಂದ್ರೆ ಎಕ್ಸ್ಪೆನ್ಸಸ್, ಕರೆಕ್ಟಾ? ಯಾವುದೇ ಎಕ್ಸ್ಪೆನ್ಸಸ್ ಆಗ್ಲಿ ಡೆಬಿಟ್ ಮಾಡಿ. ಓಕೆನಾ? ಪೇಮೆಂಟ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ದುಡ್ಡು ಬರುತ್ತಾ ಹೋಗುತ್ತಾ? ಹೋಗುತ್ತೆ. ಹಾಗಾದ್ರೆ ನೀವು ಹೋಗೋದನ್ನ ಕ್ರೆಡಿಟ್ ತಾನೆ ಮಾಡಬೇಕು, ಕ್ಯಾಶ್ ಅಕೌಂಟ್. ಎಸ್ ಇದೆಯಪ್ಪ? 4,200 ಆಯ್ತು. ನೆಕ್ಸ್ಟ್ ಪೇಡ್ ಫಾರ್ ರೆಂಟ್, ಶೇಮ್ ಟು ಶೇಮ್, ಪಪ್ಪಿ ಶೇಮ್. ಓಕೆನಾ? ಪೇಡ್ ಫಾರ್ ರೆಂಟ್ ಅಂದ್ರೆ ಫಸ್ಟ್ 2 ಕ್ಯಾಶ್ ಅಂತ ಬಂದು ಬಿಡಿ, ಕ್ಯಾಶ್ ಹೋಗ್ತಾ ಇದೆ, ಏನ್ ಡೆಬಿಟ್ ಆಗುತ್ತೆ? ರೆಂಟ್ ಡೆಬಿಟ್ ಆಗುತ್ತೆ, ಕರೆಕ್ಟಾ? ಹಾಗಾದ್ರೆ ಎಷ್ಟು ಬರುತ್ತೆ? 1,200 ಆಯ್ತು. ನೆಕ್ಸ್ಟ್ ಆಫೀಸ್ ಸ್ಟೇಷನರಿ ಪರ್ಚೇಸ್, ಸ್ಟೇಷನರಿ ಕೂಡ ಎಕ್ಸ್ಪೆನ್ಸಸ್, ಕರೆಕ್ಟಾ? ಸೊ ಹಾಗಾದ್ರೆ ಪರ್ಚೇಸ್ ಮಾಡಿದ್ರೆ ದುಡ್ಡು ಹೋಗುತ್ತಾ ಬರುತ್ತಾ? ಹೋಗುತ್ತೆ. ಹಾಗಾದ್ರೆ ಫಸ್ಟ್ 2 ಕ್ಯಾಶ್ ಅಂತ ಬರೀವಿ, ಆಮೇಲೆ ಸ್ಟೇಷನರಿ ಅಂತ ಬರೀವಿ. ಸ್ಟೇಷನರಿ ಹಂಗೆ ಹಾಕೊಳ್ಬೇಕು. ಓಕೆನಾ? ಗೂಡ್ಸ್ ಅಲ್ಲ ಇದು, ಸ್ಟೇಷನರಿ ಎಕ್ಸ್ಪೆನ್ಸಸ್. 2,000. ಕ್ಲಿಯರಾ? ನೆಕ್ಸ್ಟ್ ಕ್ಯಾಶ್ ವಿತ್ಡ್ರಾನ್ ಫ್ರಮ್ ಬ್ಯಾಂಕ್ ಫಾರ್ ಪರ್ಸನಲ್ ಯೂಸ್ ಅಂತ ಇದೆ. ನೋಡಿ, ನೀವು ಬಿಸ್ನೆಸ್ ದುಡ್ಡು ಬ್ಯಾಂಕ್ ಅಲ್ಲಿ ಇದೆ, ಆ ಬ್ಯಾಂಕ್ ಅಲ್ಲಿ ಇರೋ ದುಡ್ಡನ್ನ ನೀವು ಸ್ವಂತಕ್ಕೆ ಅಂತ ಬಳಸ್ಕೊಂಡಿದ್ದೀರ. ಓಕೆನಾ? ನೋಡಿ, ಯಾವುದೇ ಪ್ರೊಪ್ರೈಟರ್, ಓಕೆನಾ, ಬಿಸ್ನೆಸ್ ದುಡ್ಡನ್ನ, ಅದು ಕ್ಯಾಶ್ ಆಗ್ಲಿ, ಬ್ಯಾಂಕ್ ಅಲ್ಲಿ ಇರೋ ದುಡ್ಡಾಗ್ಲಿ, ವಸ್ತುಗಳಾಗ್ಲಿ, ಏನೇ ಆಗ್ಲಿ, ವಿತ್ಡ್ರಾ ಮಾಡಿದ್ರೆ ನಾವು ಅದನ್ನ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಏನ್ ಹೇಳ್ತೀವಿ? ಡ್ರಾಯಿಂಗ್ಸ್. ಪರ್ಸನಲ್ ಅಂತ ಕೊಟ್ಟಾಗ ಮಾತ್ರ, ಅದಕ್ಕೆ ಪರ್ಸನಲ್ ಅಂತ ಕೊಟ್ಟಿಲ್ಲ ಅಂದ್ರೆ ಏನ್ ಕೊಡ್? ಓಕೆನಾ? ಹಾಗಾದ್ರೆ ಡ್ರಾ ಮಾಡಿದ್ರೆ ಯಾರು ಡ್ರಾ ಮಾಡ್ತಾರೆ? ನೀವೇ ತಾನೇ ಡ್ರಾ ಮಾಡ್ತೀರಾ? ಸೊ ಅದಕ್ಕೆ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಅಲ್ಲಿ ತಾನೇ ವಿಡ್ರಾ ಮಾಡಿರೋದು, ಅದಕ್ಕೆ ಬ್ಯಾಂಕ್ ಅಕೌಂಟ್ ಅಂತ. 3,000. ಕ್ಲಿಯರಾ? ನರೇಷನ್ ಕ್ಲೀನ್ ಆಗಿ ಬೀಯಿಂಗ್ ವಿಡ್ರಾನ್ ಫ್ರಮ್ ಬ್ಯಾಂಕ್ ಫಾರ್ ಪರ್ಸನಲ್ ಆಯ್ತಾ? ಇದು ಗೊತ್ತಾಯ್ತಾ? ಬರ್ಕೊಡ್ತೀನಿ.